ಫ್ರೆಂಡ್ಸ್, ನಾನು ಸೂರ್ಯ. ಟೈಮ್ ಟ್ರಾವೆಲ್ ಈಗಿನ ತನಕನು ನಾವು ಸಾಧ್ಯನಾ ಸಾಧ್ಯ ಇಲ್ವಾ ಅಂತ ಹೇಳಿ ಡಿಬೇಟ್ ಮಾಡ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸೊ ಈಗಿನ ತನಕನು ಸೈಂಟಿಸ್ಟ್ ಎಲ್ಲರೂ ಆ ಫಾರ್ಮುಲಾಸ್ ಹಾಕಿ ಸ್ಪೇಸ್ನ ಎಕ್ಸಾಂಪಲ್ಸ್ ತಗೊಂಡು ಏನೇನೋ ಮಾಡಿಕೊಂಡು ಟೈಮ್ ಟ್ರಾವೆಲ್ ಸಾಧ್ಯನಾ ಇಲ್ವಾ ಅಂತ ಹೇಳಿ ಕನ್ಕ್ಲೂಡ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಟ್ 1000 ವರ್ಷದ ಹಿಂದೆ ಒಂದು ವ್ಯಕ್ತಿ ಪೌಲ್ ಡ್ಯಾನಿಶ್ ಅಂತ ಹೇಳುವಂಥವ್ರು, ನಾನು ಟೈಮ್ ಟ್ರಾವೆಲ್ ಮಾಡಿದ್ದೇನೆ, ಮಾಡಿ ಒಂದು 2-3 ದಿನ ಹೋದದಲ್ಲ, 2-3 ತಿಂಗಳು ಹೋದದಲ್ಲ, 2-3 ವರ್ಷ ಹೋದದಲ್ಲ, 2000 ವರ್ಷ ಮುಂದೆ ಹೋಗಿದ್ದಾರೆ, ಅಂದರೆ 3000ಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹೇಳಿದ ಮಾತ್ರ ಅಲ್ಲದೆ ಫ್ಯೂಚರಲ್ಲಿ ಏನೆಲ್ಲ ನಡೀಬೋದು, ಅವ್ರು ಅಲ್ಲಿ ಹೋಗಿ ಅವ್ರ ಹಿಂದೆ ಏನೆಲ್ಲ ನಡೀತು ಅಂದರೆ ಈಗದ ಪೀರಿಯಡ್ಗೆ ಫ್ಯೂಚರಲ್ಲಿ ಏನೆಲ್ಲ ನಡೀತು ಅಂತ ಹೇಳುವಂಥದ್ದನ್ನು ಪ್ರಿಡಿಕ್ಷನ್ಸ್ ಕೂಡ ಹೇಳಿದ್ದಾರೆ. ಇದನ್ನು ಕೇಳುವಾಗಲೇ ನಮ್ಮೆಲ್ರಿಗೂ ಅನಿಸುತ್ತೆ ಇದೆಂಥ ಹುಚ್ಚುತನ, ಹೀಗೆಲ್ಲ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆಬ್ವಿಯಸ್ಲಿ ಹೀಗೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಕಾಮನ್ ಆದ ಒಪಿನಿಯನ್ ಆಗಿರ್ಬೋದು. ಬಟ್ ನನಗೆ ಇವರ ಸ್ಟೋರಿ ಕೇಳುವಾಗಲೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿತ್ತು, ಆ್ಯಂಡ್ ಇವರು ಫ್ಯೂಚರಲ್ಲಿ ಮಾಡಿದಂಥ ಪ್ರಿಡಿಕ್ಷನ್ಸ್ ಕೇಳುವಾಗ ಅದು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು, ನೀವು ಕೇಳಿದರೆ ನಿಮಗೂ ಅದು ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಸೊ ವಿಡಿಯೋದೊಳಗೆ ಹೋಗುವ ಮುಂಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಡಿ. ಪೌಲ್ ಡ್ಯಾನಿಶ್ ಇವರು ಸ್ವಿಟ್ಜರ್ಲ್ಯಾಂಡ್ನ ಒಂದು ಸ್ಕೂಲ್ ಟೀಚರಾಗಿ ಇರ್ತಾರೆ, ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. 1922 ಟೈಮ್ನಲ್ಲಿ ಅವ್ರಿಗೊಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ, ಆ್ಯಂಡ್ ಆ ಆಕ್ಸಿಡೆಂಟಲ್ಲಿ ಬಂದುಬಿಟ್ಟು ಫುಲ್ ಆಗಿ ಪ್ರಜ್ಞೆ ಕಳ್ಕೋತಾರೆ, ಕೋಮಕ್ಕೆ ಹೋಗ್ಬಿಡ್ತಾರೆ. ಕೋಮಕ್ಕೆ ಹೋದವರು 1 ವರ್ಷ ಕೋಮದಲ್ಲೇ ಇರ್ತಾರಂತೆ. ಸೊ ಎಚ್ಚರಿಕೆನೇ ಆಗೋದಿಲ್ಲ ಅವರಿಗೆ, ಕೋಮದಲ್ಲಿದ್ದವರು 1 ವರ್ಷದ ನಂತರನೇ ಎದ್ದೇಳ್ತಾರೆ. 1 ವರ್ಷದ ನಂತರ ಎದ್ದ ನಂತರ ಅವ್ರಿಗೆ ಬಂದುಬಿಟ್ಟು ತುಂಬ ಅಲೋನ್ ಆಗಿ ಫೀಲ್ ಮಾಡ್ತಾರೆ. ಅವರ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಮಕ್ಕಳಾಗಲಿ ಯಾರ ಜೊತೆಗೂ ಮಿಂಗಲ್ಲೇ ಆಗೋದಿಲ್ಲ. ಸೊ ಅಲೋನ್ ಆಗಿರುವಂತಹದ್ದು, ಸಪ್ರೇಟ್ ಆಗಿ ಅವ್ರು ಮಾತ್ರ ಇರ್ತಾರೆ ಅಂತೆ. ಮೊದಲಿನ ಹಾಗೆ ಅವ್ರು ಯಾವ ರೀತಿಯಲ್ಲೂ ಇರೋದಿಲ್ಲ ಅಂತೆ. ಅದಕ್ಕೆ ಮತ್ತೆ ಒಂದು ಡೈರಿ ಮಾತ್ರ ಬರೀತಿರ್ತಾರೆ. ಆ ಡೈರಿ ಮಾತ್ರ ಯಾವಾಗ ನೋಡಿದ್ರು ಬರೀತಾ ಇರ್ತಾರೆ, ಅವ್ರು ಅಲೋನ್ ಆಗಿ ಆ ಸೈಡಲ್ಲೇ ಇರ್ತಾರೆ. ಆ್ಯಂಡ್ ಆ ಡೈರಿನ ಯಾರ ಕೈಗೂ ಕೊಡ್ತಿರ್ಲಿಲ್ಲ ಅಂತೆ. ಸೊ ಕೋಮದಿಂದ ಎದ್ದಂತಹ 2 ಇಯರ್ಸ್ನಲ್ಲಿ ಅವರು ತೀರ್ಕೊಂಡು ಹೋಗ್ತಾರೆ, ಟ್ಯೂಬರ್ಕ್ಯುಲೋಸಿಸ್ ಬಂದು ತಿರ್ಕೋತಾರೆ. ಅಲ್ಲಿ ತನಕನು ಅವರು ಲೋನ್ಲಿಯಾಗಿ ಆ ಡೈರಿ ಜೊತೆ ಮಾತ್ರ ಇರ್ತಾರೆ. ಸೊ ಇವರು ತಿರ್ಕೊಳ್ಳೋ ಸ್ವಲ್ಪ ಟೈಮ್ನ ಮುಂಚೆ ಬಂದುಬಿಟ್ಟು ಇವರ ಫೇವ್ರೇಟ್ ಸ್ಟೂಡೆಂಟ್ ಒಬ್ರು ಇರ್ತಾರೆ, ಅವ್ರು ಹೇಗೂ ಟೀಚರ್ ಅಲ್ವಾ. ಸೊ ಅವರ ಫೇವ್ರೇಟ್ ಸ್ಟೂಡೆಂಟ್ ಒಬ್ರು ಇರ್ತಾರೆ, ಅವ್ರ ಹತ್ರ ಈ ಡೈರಿನ ಕೊಟ್ಟು ಆ ಡೈರಿನ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ, ಅಂದರೆ ಹೋಗುವ ಸಾಯುವ ಸ್ವಲ್ಪ ಮುಂಚೆ ಟೈಮ್ನಲ್ಲಿ ಅವ್ರ ಹತ್ರ ಆ ಡೈರಿನ ಕೊಟ್ಬಿಟ್ಟು ಹೋಗ್ತಾರೆ. ಅವರು ತೀರ್ಕೊಂಡ ನಂತರ ಅವರ ಸ್ಟೂಡೆಂಟ್ ಬಂದುಬಿಟ್ಟು ಅವರ ಡೈರಿನ ತೆಗೆದು ಓದ್ತಾರೆ. ತೆಗೆದು ಸ್ಟಾರ್ಟಿಂಗಲ್ಲಿ ಓದಬೇಕಾದ್ರೆ ಇವರೇನೋ ಕತೆ ಬರೆದಿದ್ದಾರೆ, ಇವರೇನೋ ಬುಕ್ ಬರೀಲಿಕ್ಕೋಸ್ಕರ, ಏನೋ ನಾವೆಲ್ ಬರೀಲಿಕ್ಕೋಸ್ಕರ ಹೀಗೆಲ್ಲ ಕತೆ ಬರೆದಿದ್ದಾರೆ ಅನ್ಸುತ್ತೆ ಅಂತ ಹೇಳಿ ಆ ಥಿಂಕಿಂಗಲ್ಲಿ ಅವ್ರು ಫುಲ್ಲಾಗಿ ಓದ್ತಾರೆ. ಬಟ್ ಫುಲ್ಲಾಗಿ ಓದುವಾಗಲೇ ಗೊತ್ತಾಗುತ್ತೆ ಇವ್ರು ಬಂದುಬಿಟ್ಟು ಕೋಮದಲ್ಲಿದ್ರಲ್ವ, ಆ ಒಂದು ವರ್ಷದ ಕೋಮದಲ್ಲಿದ್ದಂಥ ಟೈಮ್ನಲ್ಲಿ ಟೈಮ್ ಟ್ರಾವೆಲ್ ಮಾಡಿ 3906 ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗಿ ಅವ್ರು ಏನೆಲ್ಲ ಮಾಡಿದ್ರು, ಆ್ಯಂಡ್ ಅಲ್ಲಿ ಹೋಗಿದಾಗ ಅವ್ರಿಗೆ ಹಿಂದೆ ಬ್ಯಾಕಲ್ಲಿ ಏನೆಲ್ಲ ನಡೀತು ಅಂತ ಹೇಳುವಂಥದ್ದನ್ನು ಫುಲ್ಲಾಗಿ ಆ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ ಅಂತ ಹೇಳುವಂಥ ವಿಷಯ ಬಂದುಬಿಟ್ಟು ಅವ್ರಿಗೆ ಫುಲ್ಲಾಗಿ ಓದಿದಾಗ ಗೊತ್ತಾಗುತ್ತೆ. ಯಾರಿಂದಾದರೂ ಕೋಮದಲ್ಲಿರುವಾಗ ಟೈಮ್ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ, ಬಟ್ ಇವರು ಬರೆದಿಟ್ಟಿದ್ದಾರೆ ಅದನ್ನು. ಸೊ ಇದನ್ನು ಬಂದುಬಿಟ್ಟು ಅವರ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬುಕ್ಕಾಗಿ ಕೂಡ ರಿಲೀಸ್ ಮಾಡ್ತಾರೆ. ಇದನ್ನು ಓದಿ ಅವರಿಗೆ ತುಂಬ ಖುಷಿಯಾಗಿ ಒಂದು ಬುಕ್ಕಾಗಿ ರಿಲೀಸ್ ಮಾಡ್ತಾರೆ. ಆ ಬುಕ್ನ ಹೆಸರು ಕೆಲವೊಂದು ವೆಬ್ಸೈಟ್ಗಳಲ್ಲಿ ವ್ಯಾಲ್ಯೂಸ್ ಆಫ್ ರೋಸಸ್ ಅಂತ ಇದೆ, ಇನ್ನೊಂದು ಕೆಲವು ಬುಕ್ಗಳಲ್ಲಿ ಕ್ರೋನಿಕ್ಸ್ ಆಫ್ ದ ಫ್ಯೂಚರ್ ಅಂತ ಇದೆ. ಇದು ಎರಡರಲ್ಲಿ ಯಾವುದು ಸತ್ಯ ಅಂತ ಹೇಳಿ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಎರಡು ಕೂಡ ಇದೆ. ಆ್ಯಂಡ್ ಈ ಬುಕ್ಕಿಗೆ ವ್ಯಾಲ್ಯೂಸ್ ಆಫ್ ರೋಸಸ್ ಉಂಟಲ್ಲ, ಆ ಬುಕ್ಕಿಗೆ ಬಂದುಬಿಟ್ಟು ಗೌರ್ಮೆಂಟಿಂದ ತುಂಬ ತಡೆ ಇತ್ತು. ಆ್ಯಂಡ್ ಆ ಬುಕ್ನ ಬಂದುಬಿಟ್ಟು ಜನರೆಲ್ಲ ಓದೋದನ್ನು ಬ್ಯಾನ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಬಟ್ ಒಟ್ಟರಷ್ಟು ಒಂದು ಬುಕ್ ರಿಲೀಸ್ ಮಾಡಿರ್ತಾರೆ. ಓಕೆ, ಅವರು ಆ ಬುಕ್ಕಲ್ಲಿ ಏನಾದರೂ ಬರೆದಿರ್ತಾರೆ, ಹಾಗೆ ಅವ್ರು ಏನು ಬರೆದಿರ್ತಾರೆ ಅಂದರೆ, ನಾನು ಬಂದುಬಿಟ್ಟು ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆಗಿ ಕೋಮಕ್ಕೆ ಹೋದದ್ದು ಸತ್ಯ, ಕೋಮಕ್ಕೆ ಹೋದ ಮರುದಿನನೇ ನಾನು ಎದ್ದೆ, ಮರುದಿನನೇ ಅಂದರೆ 1 ವರ್ಷ ಅಲ್ಲ, ಮರುದಿನನೇ ನಾನು ಎದ್ದೆ. ಎದ್ದು ನೋಡುವಾಗ ನನ್ನ ಸುತ್ತ ಜನರಿದ್ದಾರೆ, ಆ್ಯಂಡ್ ನಾನು ಬಂದುಬಿಟ್ಟು ಎದ್ದ ತಕ್ಷಣ ಅವರೆಲ್ಲ ಬಂದುಬಿಟ್ಟು ನನ್ನ ಹತ್ರ ಹೇಳ್ತಿದ್ದಾರೆ, ಪ್ರೊಫೆಸರ್ ನೀವು ಎದ್ರಾ, ನಿಮಗೆ ಸರಿ ಆಯ್ತಾ ಅಂತ. ನಾನು ಬಂದುಬಿಟ್ಟು ಒಂದು ಚಿಕ್ಕ ಸ್ಕೂಲ್ನ ಟೀಚರ್, ನಾನು ಪ್ರೊಫೆಸರ್ ಅಲ್ಲ ಏನೂ ಅಲ್ಲ. ಸೊ ಅವ್ರ ಹತ್ರ ಹೇಳಿದೆ, ನಾನು ಪ್ರೊಫೆಸರ್ ಅಲ್ಲ, ನಾನು ಜಸ್ಟ್ ಒಂದು ಸ್ಕೂಲ್ ಟೀಚರ್ ಅಂತ. ಬಟ್ ಅವರು ಹೇಳ್ತಾರೆ, ನಿಮ್ಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಹಾಗೆ ನಿಮಗೆ ಸ್ವಲ್ಪ ಹಾಗೆ ಅನಿಸಿದಿರಬೇಕು, ನೀವು ಪ್ರೊಫೆಸರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಚೆನ್ನಾಗೇ ಇದ್ದೀರಾ, ಈಗ ಫಿಸಿಕ್ಸ್ ಲ್ಯಾಬಲ್ಲಿ ನಿಮಗೊಂದು ಆಕ್ಸಿಡೆಂಟ್ ಆಯಿತು, ನೀವು ತಲೆ ತಿರುಗಿ ಬಿದ್ರಿ, ಅಷ್ಟೇ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗೇನೋ ಅರ್ಥ ಆಗಲ್ಲ, ಇಲ್ಲ ನಾನು ಪ್ರೊಫೆಸರ್ ಅಲ್ಲ, ನನಗೆ ಫಿಸಿಕ್ಸ್ ಲ್ಯಾಬಲ್ಲಿ ಆಕ್ಸಿಡೆಂಟ್ ಆದದ್ದು ಅಲ್ಲ, ನನಗೆ ಬಂದುಬಿಟ್ಟು ಏನೋ ಆಗಿದೆ, ಏನಾಗಿದೆ ಅಂತ ಹೇಳಿ ಫುಲ್ಲಾಗಿ ಎಚ್ಚರ ಮಾಡಿ ಸುತ್ತ ನೋಡಬೇಕಾದ್ರೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ, ಅವ್ರು ಬಂದುಬಿಟ್ಟು ಫ್ಯೂಚರ್ಗೆ ಹೋಗಿದ್ದಾರೆ, 3906 ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಇಷ್ಟೆಲ್ಲ ದೂರ ನಾನಿಲ್ಲ, ನಾನು ಬಂದುಬಿಟ್ಟು 1922 ಇದ್ದವರು, ನಾನು 1922 ಜೀವನ ಮಾಡ್ತಾ ಇದ್ದೆ, ನನಗೆ ಒಂದು ಆಕ್ಸಿಡೆಂಟ್ ಆಯಿತು, ಬಟ್ ನಾನು ಎದ್ದದ್ದು ಇಲ್ಲಿ ಎದ್ದಿದ್ದೀನಿ, ನನಗೆ ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳಿ ಹೇಳುವಾಗ ಡಾಕ್ಟರ್ಸ್ನೆಲ್ಲ ಕರೀತಾರೆ, ಡಾಕ್ಟರ್ಸ್ನೆಲ್ಲ ಕರೆದು ಮಾತಾಡುವಾಗ ಗೊತ್ತಾಗುತ್ತೆ. ಡಾಕ್ಟರ್ಸ್ನ ಕರೆದು ಹೇಳುವಾಗ ಡಾಕ್ಟರ್ಸ್ ಹೇಳ್ತಾರೆ, ಹೋ ನಿಮಗೂ ಹೀಗೆ ಆಗಿದ, ಈಗದ ಟೈಮ್ನಲ್ಲಿ ಬಂದುಬಿಟ್ಟು ತುಂಬ ಜನರು ಹೇಳ್ತಿದ್ದಾರೆ ನಾನು ಬಂದುಬಿಟ್ಟು ಪಾಸ್ಟಿನಿಂದ ಬಂದವನು ಅಂತ. ಕೋಮದಲ್ಲಿ ಹೋದವರೆಲ್ಲ ಹೀಗೇ ಹೇಳ್ತಾರೆ, ಈ ನಾನು ಪಾಸ್ಟಿನಿಂದ ಬಂದೆ ಅಂತ ಹೇಳಿ ಎದ್ದೇಳ್ತಾರೆ.
ಇದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ, ಇದು ಸೈಕಾಲಜಿಕಲ್ ಪ್ರಾಬ್ಲಮಾ ಇಲ್ಲ ನಿಜಕ್ಕೂ ನೀವು ಪಾಸ್ಟ್ರಿಂದನೇ ಬಂದಿದ್ದೀರಾ ಅಂತ ಹೇಳುವಂಥದ್ದು ಗೊತ್ತಾಗಲಿಲ್ಲ. ಇನ್ನು ರಿಸರ್ಚ್ಗಳು ನಾವು ಅದಕ್ಕೆ ಮಾಡ್ತಾನೆ ಇದ್ದೇವೆ. ಆ್ಯಂಡ್ ಇದಕ್ಕೆ ನಾವು ಟೈಮ್ ಸ್ಲೈಡ್ ಅಂತ ಹೇಳುವಂಥ ಹೆಸರನ್ನು ಕೂಡ ಇಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ಸೊ ಆ ಪ್ರೊಫೆಸರ್ಗೆ ಹೇಳಬೇಕಾದ್ರೆ ಅವ್ರಿಗೇನೂ ಅರ್ಥ ಆಗಲ್ಲ, ಇವು ಇದೇನಾಗಿದೆ ಅಂತ ಹೇಳಿ ಫಸ್ಟಿಗೆ ತುಂಬ ಕನ್ಫ್ಯೂಸ್ ಮಾಡ್ಕೋತಾರಂತೆ. ಅದಕ್ಕೆ ಮತ್ತೆ ಓಕೆ ಇದುವೇ ನಮ್ಮ ಲೈಫ್ ಅನಿಸುತ್ತೆ, ಇಷ್ಟೇ ನಾವೇನು ಬ್ಯಾಕಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಬದುಕ್ತಿರ್ಬೇಕಾದ್ರೆ ಹೇಗೂ ಆಗದ ಟೈಮ್ನಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಬ್ಯಾಕಲ್ಲಿ ನಡೆದಿದೆ ಅಂತ ಹೇಳುವಂಥದ್ದನ್ನೆಲ್ಲ ನೋಡ್ತಾರಲ್ವ. ಸೊ ಎಲ್ಲ ವಿಷಯಗಳನ್ನು ತಿಳ್ಕೊತಾರಂತೆ. ತಿಳ್ಕೊಂಡು ಓಕೆ ಇಷ್ಟೇ ನಮ್ಮ ಲೈಫ್ ಅನಿಸಿ ಬದುಕ್ತಾ ಇರಬೇಕಾದ್ರೆ ಒಂದಿನ ನೈಟ್ ಮಲಗ್ತಾರಂತೆ. ಮಲಗಿದವರು ಮತ್ತೆ ಎದ್ದೇಳುವಾಗ 1923 ಎದ್ದೇಳ್ತಾರೆ, ಅಂದ್ರೆ ಇವರು ಈಗ ಕೋಮಕ್ಕೆ ಹೋದ್ರಲ್ವಾ, ಒಂದು ವರ್ಷದ ನಂತರ ಎದ್ದೇಳ್ತಾರಂತೆ. ಮತ್ತೆ ಕೂಡ ಇವರು ಪಾಸ್ಟಲ್ಲಿ ಎದ್ದೇಳುವಾಗ ಅಂದ್ರೆ 1919 ಎದ್ದೇಳುವಾಗ ಇವ್ರಿಗೆ ಗೊತ್ತುಂಟು, ನಾನು 2000 ವರ್ಷ ಮುಂದೆ ಹೋದೆ ಅಂತ ಹೇಳುವಂಥ ವಿಷಯವನ್ನು ಯಾರತ್ರಾದ್ರೂ ಹೋಗಿ ಹೇಳಿದ್ರೆ ಖಂಡಿತವಾಗಿಯೂ ಹುಚ್ಚಾಗಿದೆ, ಕೋಮದಲ್ಲಿ ಹೋದವರಿಗೆ ಮೆಂಟಲೇ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅನ್ಕೋತಾರೆ ಅಂತ ಹೇಳಿ ಇವ್ರು ಚೆನ್ನಾಗಿ ಗೊತ್ತಿತ್ತು. ಸೊ ನಾನು ಯಾರ ಹತ್ರನೂ ಹೋಗಿ ಹೇಳಿ ಹೀಗೆ ಒಂದು ಸೀನ್ ಕ್ರಿಯೇಟ್ ಮಾಡಲಿಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡಲಿಕ್ಕೆಲ್ಲ ಇಷ್ಟಪಡಲಿಲ್ಲ. ಸೊ ನನಗೆ ಬಂದುಬಿಟ್ಟು ನನ್ನನ್ನು ಎಲ್ಲರೂ ಒಂದು ವಿಚಿತ್ರವಾಗಿ ನೋಡುವಂಥದ್ದು, ಹುಚ್ಚನಾಗಿ ನೋಡುವಂಥದ್ದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಯಾರಿಗೂ ಹೇಳ್ತಾ ಇಲ್ಲ, ಬಟ್ ನನಗೆ ಈ ವಿಷಯಗಳೆಲ್ಲ ನಡೆದಿದೆ ಅಂತ ಹೇಳಿ ನಾನು ಈ ಡೈರಿಯಲ್ಲಿ ಬರೆದಿಟ್ಕೋತಾ ಇದ್ದೀನಿ ಅಂತ ಹೇಳಿ ಆ ಡೈರಿಯಲ್ಲಿ ಫುಲ್ಲಾಗಿ ಬರೆದಿಟ್ಕೋತಾರಂತೆ. ಓಕೆ, ಅವ್ರು ಏನೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಅವರು ಹೋದ ಟೈಮ್ ಟ್ರಾವೆಲ್ ಮಾಡಿ ಹೋದ ಟೈಮಿಗೆ ಹಿಂದೆ, ಅವರು ಕೋಮಕ್ಕೆ ಹೋದ ಟೈಮಿನ ಮುಂದೆ, ಸೊ ಈ ಎರಡು ಟೈಮ್ನ ಗ್ಯಾಪ್ನಲ್ಲಿ ಏನೆಲ್ಲ ನಡೆಯುತ್ತೆ ಈ ಪ್ರಪಂಚದಲ್ಲಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಆ ವಿಷಯಗಳನ್ನು ನೋಡೋಣ, ಆವಾಗ ಬಂದ್ಬಿಟ್ಟು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. 1950s ಟೈಮಲ್ಲಿ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆ ಬಂದ್ಬಿಟ್ಟು ತುಂಬ ನಿದ್ದೆ ಮಲಗಿಸ್ತಾ ಇರುತ್ತೆ, ತುಂಬ ನಿದ್ದೆ ಬರುತ್ತೆ. ಸೊ ಈ ಕಾಯಿಲೆ ಬಂದ್ಬಿಟ್ಟು ತುಂಬ ಹರಡುತ್ತೆ ಅಂತ ಹೇಳುವಂಥ ವಿಷಯವನ್ನು ಹೇಳಿರ್ತಾರೆ. ಆ್ಯಂಡ್ ನಿಜಕ್ಕೂ 1950s ಟೈಮ್ನಲ್ಲಿ ಆ ಪ್ರದೇಶದಲ್ಲಿ ಅಂಥದ್ದೊಂದು ಕಾಯಿಲೆ ಬಂದಿದೆ ಅಂತ ಹೇಳುವಂಥದ್ದು ಪ್ರೂವ್ ಆದಂಥ ಒಂದು ವಿಷಯ. ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಬರ್ತದೆ ಅಂತ ಕೂಡ ಹೇಳಿದ್ದಾರೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಬರ್ತದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋದೇನು ದೊಡ್ಡ ವಿಷಯ ಅಂತ ಕೇಳಿದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಬಂದದ್ದು ಯಾವಾಗ ಅಂತ ಕೇಳಿದ್ರೆ ಇವ್ರು ತೀರ್ಕೊಂಡ 10 ವರ್ಷದ ನಂತರ ಬಂದದ್ದು. ಸೊ ಇವ್ರು ಬರೆದಿಟ್ಟಿದ್ದಾರೆ, ಅದಕ್ಕೆ ತೀರ್ಕೊಳ್ಳೋ ಮೊದಲೇ ಬರೆದಿಟ್ಟಿದ್ದಾರೆ ಸೆಕೆಂಡ್ ವರ್ಲ್ಡ್ ವಾರ್ ಬರುತ್ತೆ ಅಂತ ಹೇಳಿದ್ರೆ ಅವರು ಅದನ್ನು ಫ್ಯೂಚರಲ್ಲಿ ನಡೆದಿದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದು ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ ಡಾರ್ಕ್ ಏಜ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಟೈಮ್ನಲ್ಲಿ ಬಂದ್ಬಿಟ್ಟು ಮನುಷ್ಯರೆಲ್ಲ ಬಂದ್ಬಿಟ್ಟು ಭೂಮಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗೂ ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು, ಹೇಗೆ ಇದನ್ನು ನಿಲ್ಲಿಸೋದು, ಹೇಗೆ ಫ್ಯೂಚರನ್ನು ಬಂದ್ಬಿಟ್ಟು ಚೆನ್ನಾಗಿ ಮಾಡಿಸೋದು ಅಂತ ಹೇಳುವಂಥ ವಿಷಯ ಗೊತ್ತಾಗೋದಿಲ್ಲ. ಎಲ್ಲರೂ ಬಂದ್ಬಿಟ್ಟು ಅವರವರ ಖುಷಿಗೋಸ್ಕರ, ಅವರವರ ಸಂತೋಷಕ್ಕೋಸ್ಕರ ಎಲ್ಲರನ್ನು ಇಡೀ ಪ್ರಪಂಚವೇ ಹಾಳಾದರೂ ಪರವಾಗಿಲ್ಲ, ನಾನೇ ಚೆನ್ನಾಗಿರಬೇಕು ಅಂತ ಹೇಳುವಂಥ ವಿಷಯಕ್ಕೆ ಓಡ್ತಾ ಇರ್ತಾರೆ. ಹಣದ ಹಿಂದೆ ಎಲ್ಲರೂ ರಾಕ್ಷಸರಾಗಿ ಓಡ್ತಾ ಇರ್ತಾರೆ. ಆ್ಯಂಡ್ ಹ್ಯುಮ್ಯಾನಿಟಿ, ಮನುಷ್ಯತ್ವ ಅಂತ ಹೇಳುವಂಥ ವಿಷಯವನ್ನು ಎಲ್ಲ ಜನರು ಮರ್ತು ಬಿಡ್ತಾರೆ. ಎಲ್ರಿಗೂ ಅವ್ರು ಚೆನ್ನಾಗಿರಬೇಕು, ಅವ್ರು ಹಣವಂತರಾಗಿರ್ಬೇಕು ಅಂತಲೇ ಅನ್ಕೋತಾರೆ. ಪ್ರಪಂಚದ ಎಲ್ಲ ಕಂಟ್ರಿಗಳು ನಾನೇ ದೊಡ್ಡವನಾಗಿರ್ಬೇಕು, ನೀನೇ ದೊಡ್ಡವನಾಗಿರ್ಬೇಕು ಅಂತ ಹೇಳಿ ಒಂದಕ್ಕೊಂದು ಕಿತ್ತಾಡ್ಕೋತದೆ, ಹೊಡ್ಕೋತದೆ. ಆ್ಯಂಡ್ ಮನುಷ್ಯನಿಗೆ ಬಂದ್ಬಿಟ್ಟು ಅತ್ಯಂತ ಕೆಟ್ಟದಾದಂತಹ ಟೈಮ್ ಅಂತ ಹೇಳಿದರೆ ಅದು ಈ ಟೈಮೇ. ಅದೊಂದು ಬಂದ್ಬಿಟ್ಟು 300 ವರ್ಷದ ಟೈಮ್ ಹೇಳಿದ್ದಾರೆ. ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ ಒಂದು 300 ವರ್ಷಕ್ಕೆ ಬಂದ್ಬಿಟ್ಟು ಜನರೆಲ್ಲ ಬಂದ್ಬಿಟ್ಟು ಹೀಗೇ ಮೆಂಟಲ್ ಆಗಿರ್ತಾರೆ. ಸೊ ಇದು ಬಂದ್ಬಿಟ್ಟು ತುಂಬ ಕಷ್ಟವಾದಂತಹ ಟೈಮ್ ಮನುಷ್ಯತ್ವದಲ್ಲಿ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಮುಂದೆ ಮನುಷ್ಯರು ಮಾರ್ಸಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಅಂತ ಹೇಳುವಂಥ ವಿಷಯವನ್ನು ಹೇಳ್ತಾರೆ. ಇಲ್ಲಿಂದ 2 ಕೋಟಿ ಜನರು ಬಂದ್ಬಿಟ್ಟು ಮಾರ್ಸಿಗೆ ಹೋಗಿ ಅಲ್ಲೇ ಫುಲ್ಲಾಗಿ ಸೆಟ್ಲಾಗಿ ಅಲ್ಲೇ ಅವರು ಜೀವನ ನಡೆಸ್ತಾರೆ. ಸೊ ಅಷ್ಟೊಂದು ಟೆಕ್ನಾಲಜಿ ಬಂದ್ಬಿಟ್ಟು ಡೆವಲಪ್ ಆಗುತ್ತೆ. ಆ್ಯಂಡ್ ಮನುಷ್ಯರು ಬಂದ್ಬಿಟ್ಟು ಅಲ್ಲಿ ಹೋಗಿ ಬದುಕುವ ಹಾಗೆ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟು ಮನುಷ್ಯರು ಹೋಗ್ತಾ ಬರ್ತಾ ಇರುವಂಥದ್ದು ಕಾಮನ್ ಆದ ವಿಷಯ ಆಗ್ಬಿಡುತ್ತಾಗ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮತ್ತೆ ಅವರಲ್ಲಿ ಬದುಕು ಸೆಟ್ಲಾಗಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ 100 ವರ್ಷಗಳ ನಂತರ ಬಂದ್ಬಿಟ್ಟು ಮಾರ್ಸಲ್ಲಿ ಒಂದು ನ್ಯಾಚುರಲ್ ಕೆಲಾಮಿಟಿ ಬರುತ್ತೆ. ಅಂದರೆ ಇಲ್ಲಿ ಭೂಕಂಪ ಸುನಾಮಿ ಎಲ್ಲ ಆಗುತ್ತಲ್ಲ, ಹಾಗೆ ಮಾರ್ಸಲ್ಲಿ ಯಾವುದೋ ಒಂದು ಬರುತ್ತೆ. ಬಂದು ಅಲ್ಲಿರುವಂತಹ ಇಡೀ ಜನ ಫುಲ್ಲಾಗಿ ಎಲ್ಲರೂ 2 ಕೋಟಿ ಜನರು ಸೆಟ್ಲ್ ಆದ್ರಲ್ವ, ಅವರೆಲ್ಲರೂ ಫುಲ್ಲಾಗಿ ನಾಶ ಆಗಿಬಿಡ್ತಾರೆ, ಫುಲ್ಲಾಗಿ ನಾಶ ಆಗಿ ವ್ಯಾನಿಶ್ ಆಗಿಬಿಡ್ತಾರೆ. ಆ್ಯಂಡ್ ಅಲ್ಲಿರುವಂತಹ ಒಂದು ಹ್ಯುಮ್ಯಾನಿಟಿ, ಮಾರ್ಸಲ್ಲಿ ಹೋದಂತಹ ಹ್ಯುಮ್ಯಾನಿಟಿಯೇ ಫುಲ್ಲಾಗಿ ಅಳಿಸ್ಬಿಡುತ್ತೆ. ಅದಕ್ಕೆ ಮತ್ತೆ ಇಲ್ಲಿಂದ ಯಾರು ಮಾರ್ಸಿಗೆ ಹೋಗ್ಲಿಕ್ಕೋ ಇಲ್ಲ ಬೇರೆ ಪ್ಲಾನೆಟಿಗೆ ಯಾವುದಕ್ಕೂ ಹೋಗ್ಲಿಕ್ಕೋ ಪ್ಲ್ಯಾನ್ ಕೂಡ ಮಾಡಲ್ಲ, ಡಿಸೈಡ್ ಕೂಡ ಮಾಡಲ್ಲ. ಯಾಕಂದರೆ ಹೇಳಿದರೆ ತುಂಬ ದೊಡ್ಡದೊಂದು ಹ್ಯುಮ್ಯಾನಿಟಿಯನ್ನು ನಾವು ಅಲ್ಲಿ ಕಳ್ಕೊಂಡ್ಬಿಡ್ತೇವೆ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಅದೇ ಟೈಮ್ನಲ್ಲಿ ಸೇಮ್ ಅಲ್ಲಿ ಮಾರ್ಸ್ನಲ್ಲಿ ಹ್ಯುಮ್ಯಾನಿಟಿಯನ್ನು ಕಳ್ಕೊಂಡಂತಹ ಅದೇ ಟೈಮ್ನಲ್ಲಿ ಬಂದ್ಬಿಟ್ಟು 3rd World War ನಡೀತದೆ. ಇಲ್ಲಿ ಭೂಮಿಯಲ್ಲಿ ಬಂದ್ಬಿಟ್ಟು 3rd World War ನಡೀತದೆ. ಅಂದರೆ ಸೇಮ್ ಅದೇ ಟೈಮಲ್ಲ, ಅಪ್ರಾಕ್ಸಿಮೇಟ್ಲಿ 2 ನಡೆಯುವಂಥದ್ದು ಒಂದೇ ಟೈಮ್ನಲ್ಲಿ ನಡೀತದೆ. ಆ್ಯಂಡ್ 3rd World War ಬಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಬಂದ್ಬಿಟ್ಟು ತುಂಬ ಜನ ಸತ್ತೋಗ್ತಾರೆ. ಎಲ್ಲಿ ನೋಡಿದ್ರು ಜನ ತಿರ್ಕೊಂಡು ಲಾಟ್ ಲಾಟಾಗಿ ತಿರ್ಕೋತಾ ಇರ್ತಾರಂತೆ. ಸೊ ಬಚಾವಾದ ಜನ ಬಂದ್ಬಿಟ್ಟು ಪುಣ್ಯ ಮಾಡಿದವರು ಅಂತ ಹೇಳಬೇಕು. ಸೊ ಅಷ್ಟು ಕಮ್ಮಿಯಾದ, ತುಂಬ ಕಮ್ಮಿಯಾದ ಜನ ಬಚಾವಾಗ್ತಾರಂತೆ ಆ 3rd World War ನಂತರ. ಸೊ ಬಚಾವಾದವ್ರು ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ಲಾಟ್ ಲಾಟಾಗಿ ತುಂಬ ತುಂಬ ಜನರು ಇವರ ಎದುರಿಗೆ ಕಣ್ಣೆದುರಿಗೆ ಸಾಯುವಂಥದ್ದನ್ನು ನೋಡ್ತಾರಲ್ಲ. ಅಂದರೆ ಇಲ್ಲಿ ಭೂಮಿಯಲ್ಲಿ ಬಂದ್ಬಿಟ್ಟು 3rd World War ಬಂದು ಎಲ್ಲರೂ ತಿರ್ಕೊಳ್ತಾರೆ, ಮಾರ್ಸಲ್ಲಿ ಬಂದ್ಬಿಟ್ಟು ಹೋದವರೆಲ್ಲರೂ ತಿರ್ಕೋತಾರೆ, ಅತಿ ಆಸೆ ಮಾಡಿ ಏನೆಲ್ಲ ಆಯಿತು ಅಂತ ಹೇಳುವಂಥದ್ದನ್ನು ಮನುಷ್ಯನಿಗೆ ಒಂದು ಅರಿವಾಗುತ್ತೆ. ಅದಕ್ಕೆ ಮತ್ತೆ ಛಾ, ನನಗೆ ಇದೆಲ್ಲ ಬೇಕಾ, ಈ ಆಸೆ ಮೋಹ ಇದೆಲ್ಲ ನನಗೆ ಬೇಕಾ, ನಾನಿನ್ನು ಮನುಷ್ಯನಾಗಿ ಬದುಕಿದ್ರೆ ಮಾತ್ರ ಸಾಕು ಅಂತ ಹೇಳುವಂಥ ಒಂದು ಮೆಂಟಾಲಿಟಿ
ಮತ್ತೆ ಉಳಿಯುವಂತಹ ಮನುಷ್ಯರ ಮೈಂಡಲ್ಲೆಲ್ಲ ಬರ್ತದಂತೆ. ಅಂಡ್ ಇದೆಲ್ಲ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ, ಅವರು ಇದನ್ನ ಬರೆದಿಟ್ರಲ್ವಾ, ಬರೆದಿಟ್ಟ 1000 ವರ್ಷಗಳ ನಂತರ ಇದೆಲ್ಲ ನಡೆಯುತ್ತೆ. ಸೊ ಅಂದ್ರೆ ನಾವು ಇದು ಬಂದ್ಬಿಟ್ಟು ತುಂಬಾ ಹತ್ರ ಇದ್ದೇವೆ ಇದಕ್ಕೆ ಅಂತ ಹೇಳಿ ಅರ್ಥ. ಸೊ 1000 ವರ್ಷಗಳ ನಂತರ ಇದು ನಡೆಯುತ್ತೆ ಅಂತೆ. ಅಂಡ್ ಮನುಷ್ಯ ಬಂದ್ಬಿಟ್ಟು ಅಲ್ಲಿ ತನಕ ಹಣ ಹಣ ಅಂತ ಹೇಳಿ ಓಡ್ತಿದ್ನಲ್ವಾ, ಆ ಹಣವನ್ನೇ ಫುಲ್ ಆಗಿ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಮತ್ತೆ ಆ ಬದುಕ್ತಾರಲ್ವಾ, ಬದುಕಿದ ನಂತರ ಪ್ರಪಂಚ ಓಡುತ್ತಲ್ವಾ, ಆ ಪ್ರಪಂಚದಲ್ಲಿ ಹಣ ಅಂತ ಹೇಳುವಂತ ಒಂದು ವಿಷಯವೇ ಇರುವುದಿಲ್ಲ ಅಂತೆ. ಈ ಹಣದಿಂದ ತಾನೇ ಇಷ್ಟು ನಮ್ಗೆ ಕಷ್ಟ ಬಂದದ್ದು ಅಂತ ಹೇಳಿ ಆ ಹಣವನ್ನೇ ತೆಗೆದು ಹಾಕ್ತಾರಂತೆ, ಬಿಸಾಡ್ತಾರಂತೆ. ಅದಕ್ಕೆ ಮತ್ತೆ ಹಣ ಇಲ್ಲ ಪ್ರಪಂಚದಲ್ಲಿ. ಅಂಡ್ ಮನುಷ್ಯ ಬಂದ್ಬಿಟ್ಟು ಮನುಷ್ಯನಾಗಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಅಂಡ್ ಆಗ ಬಂದ್ಬಿಟ್ಟು ಇಡೀ ಪ್ರಪಂಚದ ಪಾಪ್ಯುಲೇಷನ್ನೇ ಬಂದ್ಬಿಟ್ಟು 100 ಕೋಟಿ ಮಾತ್ರ ಇರುತ್ತಂತೆ. ಸೊ 100 ಕೋಟಿ ಅಂತ ಹೇಳುವಂಥದ್ದು ಯಾವ ಲೆಕ್ಕ ಅಂತ ಹೇಳಿ ತಕೊಂಡ್ರೆ, ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟುಂಟು ಗೊತ್ತಾ? 133 ಕೋಟಿ ಉಂಟು. ಸೊ ಇಂಡಿಯಾದ ಪಾಪ್ಯುಲೇಷನ್ ಅದಕ್ಕಿಂತ ತುಂಬ ಜಾಸ್ತಿ ಉಂಟು ಈಗ. ಸೊ ಇಡೀ ಪ್ರಪಂಚದಲ್ಲೇ 100 ಕೋಟಿ ಮಾತ್ರ ಜನ ಇರ್ತಾರೆ ಅಂತ ಹೇಳಿದ್ರೆ, ಎಷ್ಟು ಜನರು ತೀರ್ಕೊಂಡಿರ್ತಾರೆ, ಎಷ್ಟು ಜನರ ಸಾವನ್ನ ಆ ಬದುಕಿದಂತಹ ಅವರು ಕಣ್ಣಾರೆ ನೋಡಿರ್ತಾರೆ, ಎಷ್ಟು ಹಿಂಸೆ ಆಗಿರ್ತದೆ ಆ ಒಂದು ಸಿಚುವೇಶನ್ ಅಂತ ಹೇಳುವಂಥದ್ದನ್ನ ಇಮ್ಯಾಜಿನ್ ಮಾತ್ರ ಮಾಡಿ ನೋಡ್ಲಿಕ್ಕೆ ಸಾಧ್ಯ. ಅಷ್ಟು ಹಿಂಸೆ ಅವರು ಅನುಭವಿಸೋ ಕಾರಣನೇ ಪ್ರಪಂಚ ಬಂದ್ಬಿಟ್ಟು ಫುಲ್ ಆಗಿ ಚೇಂಜ್ ಆಗತ್ತಂತೆ. ಅಂಡ್ ಆಗ ಬಂದ್ಬಿಟ್ಟು ವೋಟಿಂಗ್ ಸಿಸ್ಟಮ್ ಉಂಟಲ್ಲ, ವೋಟಿಂಗ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಆಗಿರ್ತದೆ ಅಂತೆ. ಈಗ ಕಂಟ್ರಿ ಕಂಟ್ರಿಗೆ ನಾವು ವೋಟ್ ಮಾಡ್ತಿದ್ದೇವೆ ಅದೆಲ್ಲ ಇಲ್ಲ ಅಂತೆ. ಫುಲ್ ಪ್ರಪಂಚದಲ್ಲಿ ಒಂದು ಲೀಡರ್ ಅವರನ್ನು ನಾವು ವೋಟ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗತ್ತಂತೆ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳುವಂಥ ವಿಷಯ ಬಂದ್ಬಿಟ್ಟು ಪರ್ಸ್ನಲ್ ಆಗಿ ನನಗೆ ತುಂಬ ಖುಷಿ ಅನಿಸಿತ್ತು. ವಾವ್, ಹೀಗೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಹೇಳಿ ನನಗೆ ಅನಿಸಿತ್ತು. ಸೊ ಏನು ಅಂತ ಕೇಳಿದ್ರೆ, ಈಗದ ಟೈಮ್ನಲ್ಲೆಲ್ಲ ಮನುಷ್ಯ ಬಂದ್ಬಿಟ್ಟು ತನ್ನ ಮುಕ್ಕಾಲು ಭಾಗದಷ್ಟು ಜೀವನವನ್ನು ಹಣ ಸಂಪಾದಿಸ್ಲಿಕ್ಕೋಸ್ಕರ ಮಾತ್ರ ಖರ್ಚು ಮಾಡ್ತಿದ್ದಾರೆ, ಹೌದಲ್ಲ? ಈಗ ನೋಡಿ, ಒಂದು 20 ಅಂತ ತಗೊಂಡ್ರೆ, 20 ತನಕ ನಾವು ಓದ್ತೇವೆ ಅಂತ ತಗೊಂಡ್ರೆ, ನಾನು ಅಪ್ರಾಕ್ಸಿಮೇಟ್ಲಿ ಹೇಳಿದ್ದು 20 ತನಕ ಹೋಗ್ತೇವೆ, ಅದಕ್ಕೆ ಮತ್ತೆ ನಾವು ಎಷ್ಟು ಕಾಲದವರೆಗೆ ಬದುಕ್ತೇವೋ ಅಲ್ಲಿ ತನಕನು ಹಣದ ಹಿಂದೆ ಓಡ್ತಾ ಇರ್ತೇವೆ. ಬಟ್ ಆಗದ ಟೈಮ್ನಲ್ಲಿ ಹಣವನ್ನೇ ಜನರು ಬೇಡವೇ ಬೇಡ, ಹಣ ಅಂತ ಹೇಳುವಂಥ ಒಂದು ವಿಷಯ ನಮ್ಮ ಲೈಫ್ನಲ್ಲಿ ಬೇಡ ಅಂತ ಹೇಳಿ ಅನ್ಕೊಂಡ ಕಾರಣ, ಅವ್ರು ಬಂದ್ಬಿಟ್ಟು 2 ವರ್ಷ ಮಾತ್ರ ಕೆಲಸ ಮಾಡಿದ್ರೆ ಸಾಕಂತೆ. ಅಂದರೆ 17ರವರೆಗೆ ಅವ್ರು ಓದ್ತಾರಂತೆ, 17 ವಯಸ್ಸಿನವರೆಗೆ ಓದ್ತಾರೆ. 17ರಿಂದ 19ರವರೆಗೆ ಅವ್ರು ಕೆಲಸ ಮಾಡಿದ್ರೆ ಸಾಕಂತೆ. ಅದಕ್ಕೆ ಮತ್ತೆ ಅವ್ರು ಎಷ್ಟು ವರ್ಷ ಬದುಕ್ತಾರೋ ಅಷ್ಟು ವರ್ಷವೂ ಅವರಿಗೆ ಬಂದ್ಬಿಟ್ಟು ಬೇಕಾದಂತಹ ಆಹಾರ ಇಲ್ಲ ಕ್ಲೋತಿಂಗ್ಸ್ ಏನೆಲ್ಲ ಬೇಕು, ಶೆಲ್ಟರ್ ಏನೆಲ್ಲ ಬೇಕು ಅದೆಲ್ಲ ಅವರಿಗೆ ಸಿಕ್ಬಿಡತ್ತಂತೆ. ಸೊ 2 ವರ್ಷ ಕೆಲಸ ಮಾಡಿದ್ರೆ ಸಾಕು, ಅದಕ್ಕೆ ಮತ್ತೆ ಅವರಿಗೆ ಫುಲ್ ಆಗಿ ಆರಾಮ, ಅವ್ರ ಲೈಫ್ ಅವ್ರು ಹೇಗೆ ಅನ್ಕೋತಾರೋ ಹಾಗೆ ಬದುಕ್ಬೋದಂತೆ. ಆ್ಯಂಡ್ ಇದು ಕೂಡ ನಂಗೆ ಇಷ್ಟ ಆಯಿತು. ಮನುಷ್ಯರೆಲ್ಲ ಬಂದ್ಬಿಟ್ಟು ಅವರು ಕೂತ್ಕೊಂಡ ಜಾಗದಲ್ಲೇ ಎಲ್ಲಿ ಬೇಕಾದರೂ ಹೋಗ್ಬೋದಂತೆ. ಅಂದರೆ ಈಗ ನಾನು ಎಲ್ಲಿ ನಿಂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ನನ್ನಿಂದ ಲಂಡನ್ಗೆ ಹೋಗೋಕ್ಕಾಗತ್ತೆ, ಆಸ್ಟ್ರೇಲಿಯಾಗೆ ಹೋಗೋಕ್ಕಾಗತ್ತೆ, ನಿಮ್ಗೆ ಎಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ಬಂದ್ಬಿಟ್ಟು ಇಮ್ಯಾಜಿನೇಷನಲ್ಲೇ ಹೋಗೋಕ್ಕಾಗತ್ತೆ, ಅಲ್ಲಿ ಆ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕಾಗತ್ತೆ, ಅಂಗಡಿ ಅವನ ಹತ್ರ ಮಾತಾಡೋಕ್ಕಾಗತ್ತೆ, ಅಲ್ಲಿ ಯಾರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಡೋಕ್ಕಾಗತ್ತೆ. ಸೊ ಎಲ್ಲವನ್ನು ಮಾಡೋಕ್ಕಾಗತ್ತಂತೆ, ಅದು ಇಲ್ಲೇ ನಿಂತ್ಕೊಂಡು ಅಂತ ಹೇಳುವಂಥ ಒಂದು ಟೆಕ್ನಾಲಜಿ ಬರುತ್ತಂತೆ. ಸೊ ಈ ಟೆಕ್ನಾಲಜಿ ನನಗೆ ತುಂಬ ಖುಷಿ ಅನಿಸ್ತು, ಹೇಗಿರ್ಬೋದು ಅಂತ ಹೇಳಿ ಇಮ್ಯಾಜಿನ್ ಮಾಡಿ ನೋಡಲಿಕ್ಕೆ ಚಂದ ಉಂಟು. ಸೊ ನೆಕ್ಸ್ಟ್ ಲಾಸ್ಟ್ ವಿಷಯ ಇದು. ಸೊ ಮನುಷ್ಯ ಬಂದ್ಬಿಟ್ಟು ಜೆನೆಟಿಕಲಿ ಮಾಡಿಫೈಡ್ ಮನುಷ್ಯ ಆಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಮಂಗನಿಂದ ಮಾನವನಾದದ್ದಲ್ವಾ? ಸೊ ಇದು ಬಂದ್ಬಿಟ್ಟು ಒಂದೇ ಟೈಮ್ನಲ್ಲಿ ನಡೀಲಿಲ್ಲ, ಎವಲ್ಯೂಷನ್ ಸ್ವಲ್ಪ ಸ್ವಲ್ಪನೇ ಬಂದ್ಬಿಟ್ಟು ಆ ಮಂಗನಲ್ಲಿ ಪರಿಣಾಮ ಆಗ್ತಾ ಮನುಷ್ಯನಾದದ್ದು. ಸೊ ಈಗ ಕೂಡ ಮನುಷ್ಯನಲ್ಲಿ ಪರಿಣಾಮ ಅಂತ ಹೇಳುವಂಥದ್ದು ಆಗ್ತಾನೆ ಇದೆ. ಮುಂದೆ ಬಂದ್ಬಿಟ್ಟು ಅವ್ನು ಇನ್ನೊಂದೇನೋ ಜೀವಿ ಆಗಲಿಕ್ಕೆ ಚಾನ್ಸಸ್, ಅದಕ್ಕೋಸ್ಕರ ಆಗ್ತಾನೆ ಇದೆ ಈಗ ಕೂಡ. ಇದು ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ ಓದಿರುವಂಥ ವಿಷಯ ಅಲ್ವಾ? ಸೊ ಹಾಗೆ ಮನುಷ್ಯ ಬಂದ್ಬಿಟ್ಟು ಪರಿಣಾಮ ಆಗಿ ಅವರಾಗ ಹೋದ್ರಲ್ವಾ, ಆ ಟೈಮ್ನಲ್ಲಿ 3600 ಆ ಟೈಮ್ನಲ್ಲಿ ಬಂದ್ಬಿಟ್ಟು ಮನುಷ್ಯ ಇನ್ನೊಂದು ನೆಕ್ಸ್ಟ್ ಜೀವಿಯಾಗಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ವಿಚಿತ್ರವಾದ ಮನುಷ್ಯರು ಹುಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದು ನೆಕ್ಸ್ಟ್ ಇವಲ್ಯೂಷನ್ ಆದಂಥ ಟೈಮ್. ಆ್ಯಂಡ್ ಅದು ಬಂದ್ಬಿಟ್ಟು ಮನುಷ್ಯನಿಗಿಂತಲೂ ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಮೇಲಿರುವಂತಹ ಒಂದು ಜೀವಿಗಳು ಹುಟ್ಟುತ್ತದೆ ಅಂತ ಹೇಳುವಂಥ ವಿಷಯವನ್ನು ಕೂಡ ಹೇಳ್ತಾರೆ. ಆ್ಯಂಡ್ ಹೀಗೆ ಅವರು ಇನ್ನೂ ತುಂಬ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ ಎಲ್ಲ ವಿಷಯನೂ ಹೇಳಿಲ್ಲ, ಎಲ್ಲ ಹೇಳಿದ ತುಂಬ ದೊಡ್ಡ ರಾಮಾಯಣ ಆಗುತ್ತೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಇಂಪಾರ್ಟೆಂಟ್ ಅನಿಸಿದ್ದು ಮಾತ್ರ ಪಿಕ್ ಮಾಡಿ ಅದರಲ್ಲೇ ಹೇಳಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಗೇನು ಅನಿಸಿತ್ತು, ಇವ್ರು ನಿಜಕ್ಕೂ ಸುಳ್ಳು ಹೇಳ್ತಿದ್ದಾರಾ, ಇಲ್ಲ ನಿಜ ಹೇಳ್ತಿದ್ದಾರಾ, ಇವ್ರು ಬಂದ್ಬಿಟ್ಟು ಸೈಕಾಲಜಿಕಲ್ ಪ್ರಾಬ್ಲಮ್ ಎಲ್ಲ ಎಫೆಕ್ಟ್ ಆಗಿದ್ರಾ, ಇಲ್ಲ ನಿಜಕ್ಕೂ ಅವ್ರು ಹೋಗಿರ್ಲಿಕ್ಕೆ ಚಾನ್ಸಸ್ ಉಂಟು ಅಂತ ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು ಅಂತ ಹೇಳುವಂಥದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಸೊ ದಟ್ ನಾನು ಓದಿ ತಿಳ್ಕೋತೀನಿ. ಒಂದು ವೇಳೆ ನಿಮಗೆ ಅಂತ ಚಾನ್ಸ್ ಸಿಕ್ಕಿದ್ರೆ, ನೀವು ಮಲಗ್ತೀರಾ, ಅದಕ್ಕೆ ಮತ್ತೆ ನೀವು ಎಲ್ಲೋ ಒಂದು ಹೇಳುವಂಥ ಚಾನ್ಸ್ ಸಿಕ್ಕಿದ್ರೆ, ನಿಮಗೆ ಎಲ್ಲಿ ಹೇಳಲಿಕ್ಕೆ ಆಸೆ ಅಂತ ಹೇಳುವಂಥದ್ದನ್ನು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಕೇಳುವಾಗ ನನಗೆ ತುಂಬ ಖುಷಿ ಅನಿಸಿತ್ತು. ವಾವ್, ಫ್ಯೂಚರಲ್ಲಿ ಹಾಗೆಲ್ಲ ಇದ್ರೆ, ಅಲ್ಲಿ ನಾವು ಒಂದ್ಸಲ ಬದುಕಿದ್ರೆ ಅದು ಹೇಗೆ ಇರ್ಬೋದು ಅಂತ ಹೇಳುವಂಥದ್ದು ಅನಿಸಿತ್ತು. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಂತ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಟ್ರೆ ನಾನು ಯಾವಾಗೆಲ್ಲ ವಿಡಿಯೋ ಹಾಕ್ತೀನೋ ಅವಾಗೆಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬರೆಸಿಡುತ್ತೆ. ಸೊ ದಿಸ್ ಸೂರ್ಯ ಸಿಂಗ್ ಆಫ್ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.